ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಗೆಳತಿ ಶೋಭಕುಮಾರ್. ವೆಲ್ಕಮ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಟೇಸ್ಟಿಯಾಗಿರುವಂಥ ರಸಂ ಪೌಡರ್ನ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ. ಇದಕ್ಕೆ ಬೇಕಾಗಿರೋದು ಇಷ್ಟೇ, ಒಂದು 6 ಐಟಮ್ಮು. ಇದನ್ನು ಉಪಯೋಗಿಸ್ಕೊಂಡು ನಾವು ರಸಂ ಪೌಡರ್ನ ಮಾಡ್ಕೊಳ್ಬೋದು. ಸ್ವಲ್ಪ ಅಂದರೆ ನಾವು ಎಷ್ಟು ಮೆಣಸು ಜೀರಿಗೆ ತೊಗೊಳ್ತೀವೋ ಅದರಲ್ಲಿ ತುಂಬ ಅಂದರೆ ತುಂಬಾ 1% ಅಷ್ಟು, ಅಂದರೆ ಒಂದೇ ಒಂದು ಸ್ಪೂನಷ್ಟು ಸಾಸಿವೆ, ಒಂದು ಸ್ಪೂನು ಮೆಂತ್ಯ, ಸ್ವಲ್ಪ ಮೆಣಸು, ಮತ್ತು ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಜೀರಿಗೆ, ಒಣಗಿದ ಮೆಣಸಿನಕಾಯಿ, ಮತ್ತು ಹಸಿ ಕರಿಬೇವು. ಕರಿಬೇವು ಒಣಗಿರೋದಿದ್ರೂ ಪರವಾಗಿಲ್ಲ, ಚೆನ್ನಾಗೇ ಇರುತ್ತೆ. ಎಲ್ಲಾನು ಕೂಡ ಒಂದಾದಮೇಲೆ ಒಂದು ಫ್ರೈ ಮಾಡ್ಕೊಳ್ಬೇಕು. ನಾನು ಮೊದಲು ಸಾಸಿವೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನೆಲ್ಲ ನೋಡಿ. ಇದೆಲ್ಲ ಕಾಮನ್ ಆಗಿ ಮನೇಲಿ ಯಾವಾಗಲೂ ಇರೋವಂಥ ವಸ್ತುಗಳೇನೆ, ಯಾವಾಗಲೂ ಸಿಗುವಂಥ ವಸ್ತುಗಳೇನೆ. ಹಾಗಾಗಿ ನಾವು ತಿಂಗಳಿಗಾಗೋಷ್ಟು ಒಂದೇ ಸಲ ಮಾಡಿಟ್ಕೋಬೇಕು ಅಂತಲೂ ಏನಿಲ್ಲ. ನಮಗೆ ವಾರಕ್ಕೊಂದು ಸಲನೋ ಅಥವಾ ತಿಂಗಳಿಗೆ ಒಂದು 2 ಸಲ ಎಷ್ಟು ಬೇಕೋ ಅಷ್ಟು ಮಾಡಿ ಇಟ್ಕೊಂಡ್ರೆ ಪರವಾಗಿಲ್ಲ. ಯಾಕಂದರೆ ಫ್ರೆಶ್ ಆಗಿ ಯೂಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಈಗ ಇನ್ಸ್ಟೆಂಟ್ ಪೌಡರ್ಗಳನ್ನ ಯಾರ್ಯಾರು ಯೂಸ್ ಮಾಡ್ತೀವೋ ಅಂದರೆ ಬಿಸಿಬೇಳೆಬಾತ್ ಪೌಡ್ರು, ವಾಲ್ಕಿಬಾತ್ ಪೌಡ್ರು, ಮತ್ತು ಪುಳಿಯೋಗರೆ ಪೌಡರು, ಇಂಥದನ್ನೆಲ್ಲ ಯೂಸ್ ಮಾಡ್ತೀವಲ್ಲ, ಆವಾಗಲೂ ಕೂಡ ಅದ್ರ ಜೊತೆಗೆ ಈ ರಸಂ ಪೌಡರ್ನ ಒಂದು 1/2 ಸ್ಪೂನ್ ಅಥವಾ 1 ಸ್ಪೂನನ್ನು ಮಿಕ್ಸ್ ಮಾಡಿ ನಾವು ಬಿಸಿಬೇಳೆಬಾತ್ ಆಗಿರ್ಬೋದು, ವಾಂಗಿಬಾತ್ ಆಗಿರ್ಬೋದು ಮಾಡಿದ್ರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ನಾವು ಮನೇಲಿ ಮಾಡ್ಕೊಳ್ಳೋ ಪೌಡ್ರಿಗೂ ಮತ್ತು ರೆಡಿ ಸಿಗೋವಂಥ ಪೌಡ್ರಿಗೂ ಟೇಸ್ಟ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ನಾವು ಮನೇಲಿ ಮಾಡಿಕೊಂಡು ನಮಗೆ ಅಭ್ಯಾಸ ಆಗಿಬಿಟ್ಟಿರುತ್ತೆ, ಆ ಟೇಸ್ಟ್ ನಮಗೆ ತುಂಬ ಸೆಟ್ ಆಗಿಬಿಟ್ಟಿರುತ್ತೆ. ನಾವು ರೆಡಿ ಪೌಡರ್ನ ತೊಗೊಂಡ್ಬಂದು ಮಾಡಿದಾಗ ಟೇಸ್ಟ್ ಇಷ್ಟ ಆಗಲ್ಲ. ಯಾಕಂದರೆ ಒಂದ್ಸಲ ಎಮರ್ಜೆನ್ಸಿಗೆ ಅಂತ ಏನಾದರೂ ತಂದು ಮಾಡಿದಾಗ ಆ ಟೇಸ್ಟ್ ಸ್ವಲ್ಪನೂ ಇಷ್ಟ ಆಗಲ್ಲ, ಆ ಥರ ಇರುತ್ತೆ. ಆಗ ನಾವು ಅದ್ರ ಜೊತೆಗೆ ಈ ರಸಂ ಪೌಡರ್ನ ಕೂಡ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಮಾಡ್ಬೋದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನು ಕೂಡ ತುಂಬ ಸಲ ಟ್ರೈ ಮಾಡಿದ್ದೀನಿ, ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನೋಡಿ, ನಾವು ಇದಕ್ಕೆ ಕರಿಬೇವು ಫ್ರೈ ಮಾಡಿ ಯೂಸ್ ಮಾಡ್ತಾ ಇರ್ತೀವಿ. ಇದರಿಂದ ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು, ಮತ್ತು ನಮ್ಮ ಕೂದಲು ಜಾಸ್ತಿ ಉದುರೋದು ಅದೆಲ್ಲನೂ ಕಡಿಮೆ ಆಗುತ್ತೆ, ಕೂದಲಿನ ಆರೈಕೆ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಈ ಮಕ್ಕಳು ಒಗ್ಗರಣೆಗೆಲ್ಲ ನಾವು ಎಷ್ಟು ಕರಿಬೇವು ಹಾಕಿದ್ರೆ ಅದನ್ನು ತಿನ್ನಲ್ಲ, ತಿನ್ನಬೇಕು ಒಳ್ಳೆಯದು ಅಂತ ಹೇಳಿದ್ರೆ ಯಾರು ತಿನ್ನಲ್ಲ, ಎತ್ತಿ ಎಲ್ಲ ಸೈಡಲ್ಲಿ ಇಟ್ಟಿರ್ತಾರೆ. ಹಾಗಾಗಿ ನಾವು ಈ ಥರ ಉಪಯೋಗಿಸೋದ್ರಿಂದ ಹೊಟ್ಟೆಗೂ ಸೇರುತ್ತೆ, ಚೆನ್ನಾಗೂ ಇರುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಈ ರೀತಿಯಾಗಿ ಮಾಡ್ಕೊಳ್ಳಿ, ತುಂಬಾ ಟೇಸ್ಟಾಗಿರುತ್ತೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ನಮ್ಮ ಕಡೆಯೆಲ್ಲ ನಾವು ಈ ಸಾಂಬಾರು ಪುಡಿನೂ ಅಷ್ಟೇ, ಎಲ್ಲ ಮಿಕ್ಸ್ ಕಾಳುಗಳು ಎಲ್ಲನೂ ಹಾಕಿ ನಾವು ಮನೆಯಲ್ಲೆಲ್ಲ ಹುರಿದು ಅದನ್ನು ಬೀಸಿಸ್ಕೊಂಡು ಬಂದು ಇಟ್ಕೊಳ್ತೀವಿ. ನಾವು ಅದಕ್ಕೂ ಕೂಡ ಅಷ್ಟೇ, ತುಂಬ ಜಾಸ್ತಿ ಕ್ವಾಂಟಿಟಿನಲ್ಲೇ ನಾವು ಕರಿಬೇವನ್ನು ಹಾಕ್ತೀವಿ, ತುಂಬ ಚೆನ್ನಾಗಿರುತ್ತೆ. ನೀವು ಈ ಪೌಡ್ರು ಮಾಡಿದಾಗಲೂ ಕೂಡ ನೋಡಿ, ಬೇಕಾದರೆ ಕರಿಬೇವಿನ ಸ್ಮೆಲ್ಲು ಮತ್ತು ಈ ಜೀರಿಗೆ ಸ್ಮೆಲ್ಲು ತುಂಬ ಘಮಘಮ ಅಂತ ಬರ್ತಾ ಇರುತ್ತೆ. ಹಾಗಾಗಿ ನಾನು ಮುಂದಿನ ವಿಡಿಯೋಗಳಲ್ಲಿ ನಾವು ಸಾಂಬಾರು ಪುಡಿನೂ ಕೂಡ ನಮ್ಮ ಕಡೆ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೋಡಿ, ಇವಾಗ ಕರಿಬೇವನ್ನು ಇದಿಷ್ಟು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹೆಂಗೆ ಅಂದರೆ, ನಾವು ಕೈಯಲ್ಲಿ ಹಿಂಗೆ ನೋಡಿ ಈ ಥರ ಮಾಡಿದಾಗಲೇ ಅದು ಪುಡಿ ಪುಡಿ ಆಗಿಬಿಡ್ಬೇಕು, ಆ ಥರ ಫ್ರೈ ಮಾಡ್ಕೋಬೇಕು. ಒಣಗಿರೋ ಕರಿಬೇವು ಇದೆ, ಅದನ್ನು ಯೂಸ್ ಮಾಡ್ಬೋದು ಅಂದರೆ ಅದನ್ನು ಕೂಡ ಸ್ವಲ್ಪ ಬೆಚ್ಚಗೆ ಮಾಡಿಬಿಟ್ಟು ಯೂಸ್ ಮಾಡ್ಬೋದು, ಚೆನ್ನಾಗೇ ಇರುತ್ತೆ ಫ್ಲೇವರು. ಇವಾಗ ಇದನ್ನು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಮತ್ತು ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ತುಂಬ ನೈಸಾಗಿ ಪೌಡ್ರ್ ಮಾಡಬೇಕು ಅಂತೇನಿಲ್ಲ, ಈ ಟೀ ಪೌಡರ್ ಇರುತ್ತಲ್ಲ ಆ ಥರ ಇದ್ರೆ ಸಾಕು, ಆ ರೇಂಜ್ಗೆ ನಾವು ಪೌಡ್ರ್ ಮಾಡ್ಕೊಂಡ್ರೆ ಸಾಕು, ತುಂಬಾ ಚೆನ್ನಾಗಿರುತ್ತೆ. ಈ ತಿಳಿ ರಸಂ ಎಲ್ಲ ಮಾಡಿದಾಗ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ತುಂಬಾ ಕೋಲ್ಡ್ ಆಗಿರುತ್ತೆ ನೋಡಿ. ಕೆಲವ್ರಿಗೆ ಸ್ವಲ್ಪ ಬಿಸಿ ಬಿಸಿ ರಸಂನ ಗ್ಲಾಸಲ್ಲಿ ಹಾಕ್ಕೊಂಡು ಕುಡಿತಾ ಇದ್ರೆ ಅಷ್ಟು ಚೆನ್ನಾಗಿರುತ್ತೆ, ಗಂಟ್ಲಿಗೆಲ್ಲ ತುಂಬ ಒಳ್ಳೆ ಬೆಚ್ಚಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಮಕ್ಕಳಿಗೆಲ್ಲ ಅಂದರೆ ಈ ವೆಜ್ ಸೂಪ್ ಎಲ್ಲ ಮಾಡ್ಕೊಡ್ತೀವಲ್ಲ ನಾವು, ಆ ಥರ ಇರುತ್ತೆ, ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಇರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಟೇಕ್ ಕೇರ್, ಬಾಯ್.